ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಉಜ್ವಲ ಆಯುರ್ಧಾಮ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ವಾರ್ಮ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ರಿಗೂ ಗೊತ್ತಿದೆ, ನಿಮ್ಗೆ ಯಾವುದೇ ತರಹದ ಆರೋಗ್ಯದ ಸಮಸ್ಯೆ ಇದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಡಾಕ್ಟರ್ ಹತ್ರ ಮಾತಾಡಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಲೈವ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿದಾಗ ಸ್ವಲ್ಪ ಬೇಗ ಮಾತಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲೇ ನಿಂತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದು ಉತ್ತಮ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೂಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ರೂಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು, ಇತ್ತೀಚೆಗೆ ಹೆಚ್ಚಾಗಿ ಕಾಣೋದಕ್ಕೆ ಕಾರಣಗಳೇನು, ಇನ್ನು ರೂಮಟಾಯ್ಡ್ ಆರ್ಥರೈಟಿಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ, ಸಾಕಷ್ಟು ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಮೊದಲಿಗೆ ಡಾಕ್ಟರ್ನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ಇನ್ನು ಆಯುರ್ವೇದ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಚೇತನ್ ಜಗ್ಲೂರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಈಗಾಗಲೇ ತಿಳಿಸ್ದಂಗೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂತ ಇರೋರು ಇವತ್ತು ಕಾರ್ಯಕ್ರಮ ಮುಗಿದ ನಂತರ ಬೆಂಗಳೂರಿನ ಶಾಖೆಯಲ್ಲೇ ಸಿಗ್ತಾರೆ. ಇನ್ನು ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಕೂಡ ಬೆಂಗಳೂರಿನ ಶಾಖೆಯಲ್ಲೇ ಸಿಗ್ತಾರೆ. ಇನ್ನು ಉಳಿದಂತ ದಿವಸ ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತೀನಿ. ನಾವು ವಿಶೇಷವಾಗಿ ನಾಳೆ ಮೈಸೂರಿಗೆ ಬರ್ತಾ ಇದ್ದಾರೆ, 3ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ, 17ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ. ಅಪಾಯಿಂಟ್ಮೆಂಟ್ ನಂಬರ್ ಬರ್ತಿದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇನ್ನು ಡಾಕ್ಟರ್, ಮುಖ್ಯವಾಗಿ ಈ ರೂಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಏನು, ಇತ್ತೀಚೆಗೆ ಹೆಚ್ಚಾಗಿ ಕಾಣ್ತಾ ಇದೆ, ಅಂಡ್ ಮೋಸ್ಟ್ ಆಫ್ ನಾವು ಕಾರ್ಯಕ್ರಮದಲ್ಲಿ ಕಾಲರ್ಸ್ ನೋಡಿದ್ರು ಈ 25 ಎಬೋ ಇಂದ 45 ಒಳಗೆ ಜಾಸ್ತಿ ಕಾಣ್ತಿದೀವಿ, ಯಾಕೆ ಅಂತ? ಈ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಬಾಡಿ ಒಳಗೆ ಈ ಪಿತ್ತದಂಶ ಜಾಸ್ತಿ ಆಗುತ್ತೆ. ಆ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತೆ. ಯಾವಾಗ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತಲ್ಲ ಅವಾಗ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಇವಾಗ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಳಿದ್ರೆ ಒಂದು ಎದ್ದಳಕ್ಕಾಗಲ್ಲ, ಸ್ವಲ್ಪ ಎದ್ದಳಕ್ಕೆ ಒಂಥರ ಕೈಯೆಲ್ಲ ಮಡಚಕ್ಕಾಗಲ್ಲ, ಚಾಚಕ್ಕಾಗಲ್ಲ, ಆಮೇಲೆ ಕತ್ತೆಲ್ಲ ನೋವು ಬರೋದು, ಅಥವಾ ಕೆಲವೊಂದ್ಸರಿ ತಣ್ಣೀರೇನಾದ್ರೂ ಮುಟ್ಟಿದ್ರು ಅಂದ್ರೆ ಪ್ರಾಣನೇ ಹೊರಟೋಗೋಷ್ಟು ನೋವಾಗೋದು, ಅಥವಾ ನೋವು ಜಾಸ್ತಿ ಆಗೋದು, ಮತ್ತೆ ಕೆಲವೊಂದು ಬೆರಳುಗಳು ಊತ ಬರೋದು, ಅಥವಾ ಈ ರೀತಿ ಚಿಕ್ಕ ಪುಟ್ಟ ಜಾಯಿಂಟ್ ಗಳಲ್ಲಿ ನೋವು ಬರೋದು ಈ ರೂಮಟಾಯ್ಡ್ ಆರ್ಥರೈಟಿಸ್ ಸಿಂಪ್ಟಮ್ಸ್ ಆಗಿರುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೊಂದ್ ಸರಿ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾರೆ, ಸ್ಟೀರಾಯ್ಡಲ್ ಮಾತ್ರೆಗಳು ತಗೊಳ್ತಾರೆ, ಎಷ್ಟೊಂದ್ ವರ್ಷಗಟ್ಟಲೆ ಮೆಡಿಸಿನ್ಸ್ ಎಲ್ಲ ತಗೊಂಡಿರ್ತಾರೆ, ಆದ್ರೂ ಕೂಡ ರೂಮಟಾಯ್ಡ್ ಆರ್ಥರೈಟಿಸ್ ವಾಸಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ನಮ್ಮ ಬಾಡಿಲಿ ಇರ್ತಕ್ಕಂಥ ಪಿತ್ತದಂಶ ಬೇದಿ ಮುಖಾಂತರ ಹೊರಗಡೆ ಹೋಗಲ್ವಲ್ಲ, ಅಲ್ಲಿವರೆಗೂ ಈ ಡಿಸೀಸ್ ಕಂಪ್ಲೀಟ್ ಆಗಿ ಹಂಗೆ ಇರುತ್ತೆ, ಅಂದ್ರೆ ಈ ಡಿಸೀಸ್ ವಾಸಿನೇ ಆಗಲ್ಲ. ನಾನು ಟ್ರೀಟ್ಮೆಂಟ್ ಪಾಠಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಮಾಡ್ಕೋಬೇಕು ಅಂತ, ಅವನ್ನೆಲ್ಲ ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಬನ್ನಿ. ಹಾರ್ಡ್ಲಿ 3 ಮಂತ್ಸ್ ಅನ್ನೋಷ್ಟೊತ್ತಿಗೆ 20 ವರ್ಷ 30 ವರ್ಷದಿಂದ ಏನ್ ರೂಮಟಾಯ್ಡ್ ಆರ್ಥರೈಟಿಸ್ ಇಂದ ಸಫರ್ ಆಗ್ತಾ ಇರ್ತಿರಲ್ಲ, ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇದಕ್ಕೆ ಅದ್ರ ಜೊತೆಗೆ ರೂಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಎರಡ್ ತರ ಸಿಂಪ್ಟಮ್ಸ್ ಇರುತ್ತೆ. ಒಂದು ಅಂತ ಹೇಳಿದ್ರೆ ಏನು ಈ ಸೀರಮ್ ನೆಗೆಟಿವ್ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ, ಸೀರಮ್ ನೆಗೆಟಿವ್ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಎಲ್ಲಾ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಆರ್ ಎ ಫ್ಯಾಕ್ಟರ್ ಅಂತ ಇರುತ್ತೆ, ಆರ್ ಎ ಫ್ಯಾಕ್ಟರ್ ನೆಗೆಟಿವ್ ಬಂದಿರುತ್ತೆ. ಆದ್ರೆ ಸೀರಮ್ ಯೂರಿಕ್ ಆಸಿಡ್ ಆಗಿರ್ಬೋದು, HLA-B27 ಅಂತಿರುತ್ತೆ, ಅವುಗಳಲ್ಲಿ ಪಾಸಿಟಿವ್ ಬರುತ್ತೆ. ಕೆಲವೊಂದ್ಸರಿ ಸಿಂಪ್ಟಮ್ಸ್ ಕೂಡ ರೂಮಟಾಯ್ಡ್ ಆರ್ಥರೈಟಿಸ್ ಲಕ್ಷಣ ಇರುತ್ತೆ, ಅವಾಗ ನಾವು ಅದಕ್ಕೆ ಸೀರಮ್ ನೆಗೆಟಿವ್ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆದ್ರೆ ಸೀರಮ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮದಲ್ಲಿ ಈ ರೂಮಟಾಯ್ಡ್ ಆರ್ಥರೈಟಿಸ್ ಏನಾದ್ರೂ ಇದ್ರೆ ಆಯುರ್ವೇದ ಚಿಕಿತ್ಸೆ ಏನ್ ಮಾಡಬೇಕಾಗತ್ತೆ ಅಂತ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳಿ. ಈ ರೂಮಟಾಯ್ಡ್ ಆರ್ಥರೈಟಿಸ್ ಇತ್ತು ಅಂತ ಹೇಳಿದ್ರೆ ಮೇನ್ ಆಗಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದು ಆಕ್ಚುಲಿ ಮುಂಚೆ ಎಲ್ಲ ಆಸ್ಪೆಟ್ಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತ ಹೇಳ್ತಾ ಇದ್ವಿ, ಇವಾಗ ಏನು ಅವಶ್ಯಕತೆ ಇಲ್ಲ, ಸಿಂಪಲ್ ಪ್ರೊಸೀಜರ್ ಮನೆಯಲ್ಲೇ ಮಾಡ್ಕೋಬಹುದು. ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಫಸ್ಟ್ 4 ಡೇಸ್ ಸ್ನೇಹಪಾನ ಅಂತ ಇರುತ್ತೆ, ಅದೊಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಬಿಸಿನೀರಲ್ಲಿಟ್ಟು ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಖಾಲಿ ಬಟ್ಟೆಲಿ ಅಷ್ಟು ಕುಡಿಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡವ್ರಿ ಸಲ್ಲಿಗೆ ಹೋಗುತ್ತೆ, ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದನ್ನು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಒಂದು ಆಯಿಲ್ ಇರುತ್ತೆ, ಆ ಆಯಿಲ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡಬೇಕು, ಬಿಸಿಲಲ್ಲಿ ಅಡ್ಡಾಡಬೇಕು, ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದ್ರ ಗೊಚ್ಕೊಂಡು ಕೂತ್ಕೋಬೇಕು. ಅವಾಗ ಆ ದೋಷಗಳೆಲ್ಲ ಕರಗಿ ಅನ್ನನಾಳಕ್ಕೆ ಬರುತ್ತೆ. ಲಾಸ್ಟ್ ದಿವಸ ಒಂದು 4 ಮಾತ್ರೆ ಇರುತ್ತೆ, ಆ ಮಾತ್ರೆ ತಗೊಂಡು ಒಂದ್ 2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನ ಕುಡಿತಾ ಬರಬೇಕು. ಅವಾಗ ಲೂಸ್ ಮೋಷನ್ ಆಗುತ್ತೆ, ಒಂದು 5 ಸರಿ, 10 ಸರಿ, 15 ಸರಿ, 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಸ್ ಸರಿ, ಅದ್ರ ಒಳ್ಳೇದೇ, ಯಾಕೆಂದ್ರೆ ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲಿವರೆಗೂ, ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಎಲ್ಲಿವರೆಗೂ ನಮ್ಮ ದೋಷಗಳು ಬಾಡಿ ಒಳಗಿರುತ್ತೋ ಅಲ್ಲಿವರೆಗೂ ಡಿಸೀಸ್ ವಾಸಿ ಆಗಲ್ಲ. ಹಂಗಾಗಿ ಸ್ಟೀರಾಯ್ಡಲ್ ಮಾತ್ರೆಗಳು ಎಲ್ಲ ಕಡೆ ತಿರುಗಾಡೋದು, ಸ್ಕ್ಯಾನಿಂಗು ಏನೆಲ್ಲ ಮಾಡಿಸಿರ್ತೀರ, ಕೆಲವೊಂದ್ಸರಿ 35,000 ಕೊಟ್ಬಿಟ್ಟು ಒಂದು 6 ತಿಂಗಳಿಗೆ ಒಂದ್ಸರಿ ಇಂಜೆಕ್ಷನ್ ಮಾಡಬೇಕು, ಅದರಲ್ಲೂ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಕೂಡ ಹೇಳ್ಬಿಟ್ಟಿರ್ತಾರೆ. ಅದೇನೂ ಬೇಕಾಗಿಲ್ಲ, ನಾನು ಹೇಳ್ದಂಗೆ ವಿಶ್ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಗಂಧಕವಟಿ ಪಾಚನ ಮೃತಕ
ಅವಕಾಶ ಅಷ್ಟೇ ಮೆಡಿಸಿನ್ಸ್ ನ ಒಂದು 6 ತಿಂಗಳು 3 ರಿಂದ 6 ತಿಂಗಳು ಕರೆಕ್ಟ್ ಆಗಿ ತಗೊಳ್ತಾ ಬನ್ನಿ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಹೌ ಮುಖ್ಯವಾಗಿ ನೀವು ಹೇಳ್ತಾ ಇದ್ರಿ ಈ ರೂಮಟಾಯ್ಡ್ ಆರ್ಥರೈಟಿಸ್ ಮೋಸ್ಟ್ ಕಾಮನ್ ಆಗಿ ಫೀಮೇಲ್ಸ್ ಅಲ್ಲಿ ಕಾಣುತ್ತೆ ಅಂತ ಯಾಕೆ ಅಂತ ಡಾಕ್ಟರ್ ಇವಾಗ ಯೂಶುವಲಿ ಅದಕ್ಕೆ ಅಂದ್ರೆ ಎಕ್ಸಾಕ್ಟ್ ರೀಸನ್ ಅಂತ ಇಲ್ಲ ಬಟ್ ಯೂಶುವಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಒಳಗೆ ಯೂನೋ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಯೂಶುವಲಿ ಹೆಣ್ಮಕ್ಕಳ ಬಾಡಿ ಒಳಗೆ ಆವಾಗ ಆದಾಗ್ಲೂ ಕೂಡ ಈ ರೂಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಆರ್ಯ ಫ್ಯಾಕ್ಟರ್ ಯೂಶುವಲಿ ಗಂಡಮಕ್ಕಳಿಗಿಂತ ಹೆಣ್ಮಕ್ಕಳಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಗಂಡಮಕ್ಕಳಿಗೆ ಆಗಲೇಬಾರದು ಅಂತಲ್ಲ ಇವಾಗ ಅಂದ್ರೆ ರೇಷಿಯೋ ಕಂಪೇರ್ ಮಾಡಿದ್ರೆ ಇವಾಗ 10% ಜಾಸ್ತಿ ಇರಬಹುದು ಅಂತ ಅಷ್ಟೇ ಅಂತ ತುಂಬಾ ಏನು ಎಕ್ಸಾಕ್ಟ್ ಅಂತ ಏನು ಅಲ್ಲ ಕಾರ್ಯಕ್ರಮದಲ್ಲಿ ರೂಮಟಾಯ್ಡ್ ಆರ್ಥರೈಟಿಸ್ ಏನಾದರೂ ಇದ್ರೆ ಮನೆ ಮದ್ದೇನ್ ಮಾಡ್ಕೋಬೇಕಾಗತ್ತೆ ಅಂತ ಡಾಕ್ಟರ್ನ ಕೇಳೋಣ ಈ ರೂಮಟಾಯ್ಡ್ ಆರ್ಥರೈಟಿಸ್ ಇತ್ತು ಅಂತ ಹೇಳಿದ್ರೆ ಈ ಮನೆ ಮದ್ದು ಏನ್ ಮಾಡ್ಬೇಕು ಅಂದ್ರೆ ಈ ಅಮೃತ ಬಳ್ಳಿ ಎಲ್ಲಾ ಕಡೆ ಸಿಗುತ್ತೆ ಎಲ್ಲಾ ಗಾರ್ಡನ್ ಅಲ್ಲಿ ಕೂಡ ಇವಾಗ ಬೆಳೆದಿರ್ತಾರೆ ಆ ಅಮೃತ ಬಳ್ಳಿ ತಗೊಂಡು ಅದ್ರ ಎಲೆ ಅಥವಾ ಕಾಂಡ ಏನಾದ್ರೂ ತಗೊಳ್ಳಿ ತಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಪೇಸ್ಟ್ ತರ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ದಿನ ಒಂದೊಂದು ಏನೋ ಒಂದೊಂದು 2 ಸ್ಪೂನ್ ಅಷ್ಟು ತಿಂತ ಬರೋದ್ರಿಂದ ಕೂಡ ಈ ರೂಮಟಾಯ್ಡ್ ಆರ್ಥರೈಟಿಸ್ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಈ ರೂಮಟಾಯ್ಡ್ ಆರ್ಥರೈಟಿಸ್ ಏನಾದರೂ ಇತ್ತು ಅಂದ್ರೆ ಆಹಾರ ವಿಹಾರ ಏನ್ ಮಾಡ್ಕೋಬೇಕಾಗತ್ತೆ ಅಂತ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳೋಣ ಇವಾಗ ಕೆಲವೊಂದ್ ಸರಿ ಏನಾಗುತ್ತೆ ಅಂದ್ರೆ ಏನ್ ಆಹಾರ ತಗೋಬೇಕು ಏನ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಈ ರೂಮಟಾಯ್ಡ್ ಆರ್ಥರೈಟಿಸ್ ಇರುವಾಗ ಶೀತದ ಕಾಲದಲ್ಲಿ ಅಥವಾ ಶೀತದ ಪ್ರದೇಶದಾಗ ಹೋದಾಗ ಅಥವಾ ಶೀತದ ಪದಾರ್ಥಗಳು ತಿಂದಾಗ್ಲೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಂಗಾಗಿ ನೀವು ನೋಡ್ಕೊಳ್ಳಿ ನಿಮ್ಮಲ್ಲಿ ಎಲ್ಲದನ್ನು ಬಿಡಬೇಡಿ ಜನರಲೈಸ್ ಮಾಡಕ್ ಹೋಗ್ಬೇಡಿ ನಿಮಗೆ ಯಾವ್ದು ಪದಾರ್ಥಗಳು ತಿಂದಾಗ ಅಥವಾ ಯಾವ ತರ ಕಂಡೀಷನ್ಸ್ ಅಲ್ಲಿ ಇರುವಾಗ ನಿಮಗೆ ಜಾಸ್ತಿ ರೂಮಟಾಯ್ಡ್ ಆರ್ಥರೈಟಿಸ್ ಸಮಸ್ಯೆ ಕಾಡ್ತಾ ಇದೆ ಅಂತ ಗೊತ್ತಾಗುತ್ತಲ್ಲ ಅವನ್ ಮಾತ್ರ ಅವಾಯ್ಡ್ ಮಾಡಿ ಸಾಕು ಎಲ್ಲದನ್ನು ಅವಾಯ್ಡ್ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಎಷ್ಟೊಂದ್ ಜನ ಪಥ್ಯಗಳು ಹೇಳ್ಬಿಡ್ತಾರೆ ಅತ್ತಿನ್ಬೇಡಿ ಇತ್ತಿನ್ಬೇಡಿ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ನಾನಂತೂ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಪಥ್ಯ ಬೀಳಲ್ಲ ಆದ್ರೆ ನಿಧಾನ ಪರಿವರ್ಜನ ಅಂತ ಹೇಳ್ತೀವಿ ಯಾವ್ದ್ಯಾವ್ದು ನಿಮಗೆ ಆಗಲ್ವೋ ಅವನಷ್ಟೇ ಅವಾಯ್ಡ್ ಮಾಡಿ ಅಂತ ಅದು ಆಯುರ್ವೇದದ ಪರ್ಫೆಕ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ರೂಮಟಾಯ್ಡ್ ಆರ್ಥರೈಟಿಸ್ ಏನಾದರೂ ಇದ್ರೆ ಟಿಪ್ಸ್ ಆಫ್ ಅ ಡೇ ನಾವು ಏನ್ ಮಾಡ್ಕೋಬೇಕಾಗತ್ತೆ ಅಂತ ಡಾಕ್ಟರ್ನ ಕೇಳಿ ತಿಳ್ಕೊಳ್ಳೋಣ ಏನ್ ಟಿಪ್ಸ್ ಅಂತ ಹೇಳಿದ್ರೆ ನೋಡಿ ಈ ಶೀತಕಾಲದಲ್ಲಿ ಅಥವಾ ಶೀತದ ಏನೋ ಪದಾರ್ಥಗಳು ತಿಂದಾಗ ಯೂಶಲಿ ರೂಮಟಾಯ್ಡ್ ಆರ್ಥರೈಟಿಸ್ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಇವಾಗ ಸ್ವಲ್ಪ ನೋವಿದೆ ಅಂತ ಹೇಳಿದ್ರೆ ಈ ಶೀತಕಾಲದಲ್ಲಿ ತುಂಬಾ ಜಾಸ್ತಿ ನೋವಾಗುತ್ತೆ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶೀತನ ಅವಾಯ್ಡ್ ಮಾಡಿ ನಾನು ಹೇಳ್ತಾ ಇರೋದು ಬಿಸಿನೀರಲ್ಲೇ ನೀವು ಏನೋ ಕೈ ತೊಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸ್ವಲ್ಪ ಬಿಸಿಲು ಬಂದಾಗ ನೀವು ಎಲ್ಲ ಕೆಲಸಗಳು ಮನೆ ಕೆಲಸ ಮಾಡ್ಕೊಳ್ಳೋದು ಅಥವಾ ಯೂಶುವಲಿ ಹೆಣ್ಮಕ್ಳಿಗೆ ಜಾಸ್ತಿ ಬರೋದ್ರಿಂದ ನೀವು ಬಟ್ಟೆ ತೊಳೆಯೋದು ಅಥವಾ ಪಾತ್ರೆ ಏನೇ ಆದ್ರೂ ಸ್ವಲ್ಪ ಬಿಸಿಲು ಟೈಮ್ ಅಲ್ಲಿ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಈ ಏನೋ ರೂಮಟಾಯ್ಡ್ ಆರ್ಥರೈಟಿಸ್ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಈಗಾಗಲೇ ನಿಮ್ ಕಾರ್ಯಕ್ರಮದಲ್ಲಿ ಈ ರೂಮಟಾಯ್ಡ್ ಆರ್ಥರೈಟಿಸ್ ಇನ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ ಸಿಂಪ್ಟಮ್ಸ್ ಅಲ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ ನಾವೇನಾದ್ರು ಟೆಸ್ಟಿಂಗ್ ಪ್ರೊಸೆಸ್ ಮಾಡ್ಬೇಕು ಅಂದ್ರೆ ಟೆಸ್ಟಿಂಗ್ ಪ್ರೊಸೆಸ್ ಏನಾದ್ರೂ ಇದೆಯಾ ಈ ರೂಮಟಾಯ್ಡ್ ಆರ್ಥರೈಟಿಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಕ್ಕೆ ಅಂತ ಖಂಡಿತವಾಗ್ಲು ಇವಾಗ ಆರ್ಯ ಫ್ಯಾಕ್ಟರ್ ಅಂತ ಇರುತ್ತೆ ಆರ್ಯ ಫ್ಯಾಕ್ಟರ್ ಅಲ್ಲಿ ಅದು ಕೆಲವೊಂದ್ಸರಿ ಯಾವಾಗ್ಲೇ ಹೇಳಿದೆ ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಬರ್ಬೋದು ಆದ್ರೆ ಕೆಲವೊಂದ್ಸರಿ ಏನೋ ಈ HLA-B27 ಅಂತ ಹೇಳ್ತೀವಿ ಆಮೇಲೆ ಏನೋ ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ ಅದು ಏನಾದ್ರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇವಾಗ ಏನು ಆರ್ಯ ಫ್ಯಾಕ್ಟರ್ ಟೆಸ್ಟ್ ಮಾಡಿಸಿರ್ತಾರೆ ಆದ್ರೆ ಏನು ರೂಮಟಾಯ್ಡ್ ಆರ್ಥರೈಟಿಸ್ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದ್ರೆ ನಮ್ಮ ಬುಕ್ ಎಲ್ಲ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಈ ಸೀರಮ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಏನು ಟೆಸ್ಟಿಂಗ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಆದ್ರೆ ಸಿಂಪ್ಟಮ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಇವಾಗ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ನಾನು ಅವಾಗ್ಲೇ ಹೇಳಿದ್ನಲ್ಲ ಕೈ ಏನು ಶೀತಕಾಲದಲ್ಲಿ ಜಾಸ್ತಿ ಆಗುತ್ತೆ ಆಯುರ್ವೇದರು ಹೇಳ್ತಾರೆ ವಾತರಕ್ತ ಅಂತ ಅಂದ್ರೆ ಮಿಡ್ಲ್ ಆಫ್ ದ ಮಿಡ್ಲ್ ಜಾಯಿಂಟ್ ಅಲ್ಲಿ ನೋವು ಜಾಸ್ತಿ ಆಗುತ್ತೆ ಅಥವಾ ಮೂಷಿಕವತ್ ದಮ್ಸ್ ಅಂದ್ರೆ ಯಾವಾಗ ಈ ಚೇಳು ಕಡಿದ್ರೆ ಹೆಂಗಾಗತ್ತೆ ಅಥವಾ ಆತರ ಒಂಥರ ಏರಿಸ್ದಂಗ ಆಗೋದು ಇವೆಲ್ಲ ರೂಮಟಾಯ್ಡ್ ಆರ್ಥರೈಟಿಸ್ ಲಕ್ಷಣಗಳು ಎಷ್ಟು ನಾನು ಪೇಷಂಟ್ಸ್ ಎಲ್ಲ ನೋಡಿರ್ತೀನಲ್ವಾ ಮಿಡ್ಲ್ ಆಫ್ ದ ಮಿಡ್ಲ್ ಜಾಯಿಂಟ್ ಅಂದ್ರೆ ಈ ಜಾಯಿಂಟ್ ಅಲ್ಲೇ ನೋವು ಜಾಸ್ತಿ ಕಾಣಿಸ್ಕೊಳ್ಳೋದು ಸರ್ವೆ ಸ್ಟಾರ್ಟಿಂಗ್ ಅಲ್ಲಿ ಸರ್ವೆ ಸಾಮಾನ್ಯವಾಗಿ ಆಗುತ್ತೆ ಏನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಓಕೆ ಡಾಕ್ಟರ್ ಖಂಡಿತ ಕಾರ್ಯಕ್ರಮಕ್ಕೆ ಬಂದು ರೂಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ